ಪ್ರಿಯ ಸ್ನೇಹಿತರೆ ವರ್ಲ್ಡ್ ಆಫ್ ಕನ್ನಡ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಈ ಸಂಭೋಗ ವಿಧಾನವನ್ನು ಕೇಳಿದರೆ ನೀವು ಅಂದುಕೊಳ್ಳಬಹುದು ಹೀಗೂ ಸಂಭೋಗ ಮಾಡ್ತಾರಾ ಅಂತ ಈ ರೀತಿ ಸಂಭೋಗ ಕ್ರಿಯೆ ಮಾಡೋದು ನೋಡಿದರೆ ಈ ರೀತಿ ಸಂಭೋಗ ಮಾಡುವುದು ಸರಿನಾ ಅಂತ ನೀವು ಯೋಚಿಸಬಹುದು ಈ ರೀತಿ ಸಂಭೋಗ ಮಾಡೋದು ಗಂಡು ಹೆಣ್ಣಿನ ಮಧ್ಯೆ ಉತ್ತಮ ಸಂಬಂಧಕ್ಕೆ ಒಳ್ಳೆಯದ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ ಹೊರಟಿರೋದು ಕೆಟ್ಟ ಒಂದು ಸಂಭೋಗ ವಿಧಾನದ ಬಗ್ಗೆ ಈ ವಿಡಿಯೋ ಮಾಡುವ ಉದ್ದೇಶ ಈ ರೀತಿ ಸಂಭೋಗ ಮಾಡುವುದು ಸರಿಯಲ್ಲ ಅನ್ನೋದನ್ನು ತಿಳಿಯಪಡಿಸೋದು ಸ್ನೇಹಿತರೆ ವರ್ಲ್ಡ್ ಆಫ್ ಕನ್ನಡ ಚಾನೆಲ್ನ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೊತೆಗೆ ಹೊಸೊಬ್ಬರು ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯದಿರಿ ರಫ್ ಸಂಭೋಗ ಅನ್ನೋದು ಒಂದು ಲೈಂಗಿಕ ಕ್ರಿಯೆ ಮಾಡುವ ವಿಧಾನ ಅಥವಾ ಒಂದು ಕೆಟಗರಿ ಎನ್ನಲಾಗುತ್ತೆ ಹೆಚ್ಚಾಗಿ ಈ ರೀತಿಯ ಸಂಭೋಗ ವಿಧಾನವನ್ನು ನೀವು ನೀಲಿ ಚಿತ್ರಗಳಲ್ಲಿ ನೋಡಿರಬಹುದು ಕೆಲವೊಂದು ಗಂಡಸರಿಗೆ ಈ ರೀತಿ ಸಂಭೋಗ ಮಾಡೋದು ತುಂಬ ಇಷ್ಟ ಆಗುತ್ತೆ ಈ ರೀತಿ ಸಂಭೋಗ ಮಾಡುವಾಗ ಹೆಣ್ಣಿನ ಮುಖದಲ್ಲಾಗುವ ಬದಲಾವಣೆ ನೋಡಿ ಇನ್ನಷ್ಟು ರೊಚ್ಚಿಗೆದ್ದು ಸಂಭೋಗ ಮಾಡ್ತಾರೆ ಸ್ನೇಹಿತರೆ ಕೆಲವೊಮ್ಮೆ ಲೈಂಗಿಕ ವಿಚಾರಕ್ಕೆ ಬಂದಾಗ ಗಂಡು ಹೆಣ್ಣಿನ ಜೊತೆ ತುಂಬ ಕ್ರೂರವಾಗಿ ವರ್ತಿಸ್ತಾನೆ ಹಾಗಾದರೆ ಈ ರಫ್ ಸಂಭೋಗ ಅಥವಾ ಒರಟು ಲೈಂಗಿಕತೆ ಎಂದರೆ ಏನು ಸ್ನೇಹಿತರೆ ಈ ಲೈಂಗಿಕ ವಿಧಾನವನ್ನು ಕೆಟ್ಟ ರೀತಿಯ ಒಂದು ಲೈಂಗಿಕ ವಿಧಾನ ಅಂತಾನೆ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಶಿಷ್ಯವನ್ನು ಯೋನಿಯೊಳಗೆ ಅಥವಾ ಗುದದ್ವಾರದಲ್ಲಿ ಹಾಕಿ ಒಂದೇ ಸಮನೆ ಸಂಭೋಗ ಮಾಡೋದು ಅಂದರೆ ನೇರವಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡುವುದು ಯಾವುದೇ ಫೋರ್ಪ್ಲೇ ಇಲ್ಲ ಸಂಗಾತಿ ಸಂಭೋಗ ಕ್ರಿಯೆಗೆ ತಯಾರಾಗಿದ್ದಳೋ ಇಲ್ಲವೋ ಅಂತ ನೋಡಲ್ಲ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂಥರ ಬಲಾತ್ಕಾರ ಮಾಡಿದ ಹಾಗೆ ಅನ್ನಬಹುದು ಹೆಚ್ಚಿನ ಲೈಂಗಿಕ ಶೋಷಣೆಗಳಲ್ಲಿ ಇದೇ ರೀತಿ ಸಂಭೋಗವನ್ನು ಮಾಡಲಾಗುತ್ತೆ ಇದರಿಂದ ಒಬ್ಬಳು ಹೆಣ್ಣು ನರಕ ಯಾತನೆಯನ್ನು ಅನುಭವಿಸುತ್ತಾಳೆ ಈ ರೀತಿ ಸಂಭೋಗ ಮಾಡುವಾಗ ಗಂಡು ಬಹಳ ಉದ್ವೇಗದಿಂದ ಸಂಭೋಗವನ್ನು ಮಾಡ್ತಾನೆ ಆ ಸಮಯದಲ್ಲಿ ಆತ ಬೇರೆ ಏನೂ ನೋಡಲ್ಲ ಬಹಳ ಉದ್ವೇಗದಿಂದ ಸೆಕ್ಸ್ ಮಾಡಬೇಕು ಅಷ್ಟೇ ಅದು ಬೇರೆ ಬೇರೆ ಭಂಗಿಗಲ್ಲಿ ಇರಬಹುದು ಕೆಲವೊಂದು ಗಂಡಸರು ರಫ್ ಆಗಿ ಮೌಖಿಕ ಸಂಭೋಗವನ್ನು ಮಾಡ್ತಾರೆ ಗುದ ಸಂಭೋಗವನ್ನು ಮಾಡ್ತಾರೆ ಹೆಣ್ಣಿನ ಗಂಟಲಿನವರೆಗೆ ಶಿಶ್ನವನ್ನು ತುರಿಸ್ತಾರೆ ಆಕೆಯ ಇಷ್ಟ ಕಷ್ಟಗಳನ್ನು ಈ ರೀತಿ ಸೆಕ್ಸ್ ಮಾಡುವಾಗ ಪರಿಗಣಿಸುವುದೇ ಇಲ್ಲ ಇದು ಗಂಡಿಗೇನೋ ಸಂತೋಷವನ್ನು ನೀಡಬಹುದು ಆದರೆ ಇದು ಹೆಚ್ಚಾಗಿ ಹೆಣ್ಣಿಗೆ ನೋವನ್ನು ನೀಡುತ್ತೆ ಮತ್ತು ಮಾನಸಿಕವಾಗಿ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇದು ಸರಿಯಾದ ಸಂಭೋಗ ವಿಧಾನವಲ್ಲ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಜೀವನದಲ್ಲಿ ಇಂತಹ ತಪ್ಪುಗಳನ್ನು ಮಾಡದಿರಿ ನೀಲಿ ಚಿತ್ರಗಳಲ್ಲಿ ಹೆಚ್ಚಾಗಿ ನೀವು ಇಂತಹ ಸಂಭೋಗ ವಿಧಾನವನ್ನು ನೋಡಿರಬಹುದು ಆ ವಿಡಿಯೋಗಳು ನಿಮ್ಮನ್ನು ಇನ್ನಷ್ಟು ಉದ್ರೇಕಿಸಿ ಆ ವಿಡಿಯೋ ನೋಡುವಂತೆ ಮಾಡುವುದೇ ಹೊರತು ನಿಜ ಜೀವನದಲ್ಲಿ ಆ ರೀತಿ ಮಾಡಲು ಹೊರಟರೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದೀತು ಈ ರೀತಿ ಸಂಭೋಗ ಮಾಡುವಾಗ ಹೆಣ್ಣು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಭೋಗ ಕ್ರಿಯೆಗೆ ತಯಾರಾಗಿರಲ್ಲ ಇದು ಹೆಣ್ಣಿಗೆ ತುಂಬ ನೋವನ್ನು ಉಂಟುಮಾಡುತ್ತೆ ಮತ್ತು ಆಕೆಗೆ ನಿಮ್ಮ ಮೇಲೆ ಋಣಾತ್ಮಕ ಪರಿಣಾಮವನ್ನು ಉಂಟುಮಾಡುತ್ತೆ ಆದ್ದರಿಂದ ಈ ಸಂಭೋಗ ವಿಧಾನವನ್ನು ಅಳವಡಿಸಿಕೊಳ್ಳೋದು ಯಾವುದೇ ಕಾರಣಕ್ಕೂ ಉತ್ತಮ ವಿಧಾನವಲ್ಲ ಸರಿಯಾದ ಸಂಭೋಗ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ಈ ಚಾನೆಲ್ನಲ್ಲಿ ನೀವು ನೋಡಬಹುದು ಅದಕ್ಕಾಗಿಯೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಅನುಕೂಲಕ್ಕಾಗಿ ಆ ವಿಡಿಯೋವನ್ನು ಮೇಲ್ಗಡೆ ಬಲಭಾಗದಲ್ಲಿರೋ ಐ ಬಟನ್ನಲ್ಲಿ ಕೊಟ್ಟಿದ್ದೀನಿ ಐ ಬಟನ್ನ ಕ್ಲಿಕ್ ಮಾಡುವ ಮೂಲಕ ಆ ವಿಡಿಯೋವನ್ನು ನೋಡಬಹುದು ಸ್ನೇಹಿತರೆ ನೀಲಿ ಚಿತ್ರಗಳಲ್ಲಿ ತೋರಿಸುವ ಯಾವುದೇ ಲೈಂಗಿಕ ವಿಧಾನಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇರುವುದು ಉತ್ತಮ ಯಾಕೆಂದರೆ ನೀಲಿ ಚಿತ್ರಗಳನ್ನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಮಾಡಿರುತ್ತಾರೆ ಮತ್ತು ಮುಖ್ಯವಾಗಿ ಆ ಚಿತ್ರದಲ್ಲಿ ಹೆಣ್ಣು ಮತ್ತು ಗಂಡು ಲೈಂಗಿಕ ಸುಖ ಪಡೆಯುವುದಕ್ಕಾಗಿ ಲೈಂಗಿಕ ಕ್ರಿಯೆ ಮಾಡುತ್ತಿಲ್ಲ ಅನ್ನೋದನ್ನು ಮೊದಲ ಅರ್ಥ ಮಾಡಿಕೊಳ್ಳಿ ಬದಲಾಗಿ ಹಣಕ್ಕಾಗಿ ನಟಿಸುತ್ತಿದ್ದಾರೆ ಅಷ್ಟೇ ಹೆಣ್ಣಿನ ಅನುಮತಿ ಇಲ್ಲದೆ ದೇಹದ ಯಾವುದೇ ಭಾಗವನ್ನು ಮುಟ್ಟುವುದು ಮತ್ತು ಲೈಂಗಿಕ ಭಂಗಿಗಳನ್ನು ಮಾಡುವುದು ಅತ್ಯಾಚಾರಕ್ಕೆ ಸಮವಾಗಿರುತ್ತದೆ ಒಂದು ವೇಳೆ ಪರಿಸ್ಥಿತಿ ಕೈಮೀರಿದರೆ ಜೀವನ ಪೂರ್ತಿ ಜೈಲು ಕಂಬಿ ಎನಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು ಆದ್ದರಿಂದ ಇಬ್ಬರೂ ಪರಸ್ಪರ ಸಮ್ಮತಿಯ ಮೇರೆಗೆ ಯಾವುದೇ ಲೈಂಗಿಕ ಕ್ರಿಯೆಯ ಭಂಗಿಗಳಲ್ಲಿ ತೊಡಗಿಸಿಕೊಳ್ಳಿ ನೀವು ಮಾಡುವ ಸಂಭೋಗದ ಆ ಭಂಗಿಯಿಂದ ನಿಮ್ಮ ಸಂಗಾತಿಗೆ ಅಸ್ವಸ್ಥತೆ ಅಥವಾ ನೋವು ಅನ್ನಿಸುತ್ತಿದ್ದರೆ ಕೂಡಲೇ ಆ ಭಂಗಿಯನ್ನು ನಿಲ್ಲಿಸಿ ಬೇರೆ ಭಂಗಿಯಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೇ ಒಂದು ವಿಷಯ ಯಾವತ್ತೂ ನೆನಪಿಟ್ಟುಕೊಳ್ಳಿ ಲೈಂಗಿಕ ಕ್ರಿಯೆ ಅನ್ನೋದು ಒಂದು ಸುಂದರ ಜೀವನದ ಭಾಗ ಅಷ್ಟೇ ಅದೇ ಜೀವನ ಅಲ್ಲ ಲೈಂಗಿಕ ಆಸೆಗಾಗಿ ಇನ್ನೊಬ್ಬರ ಜೀವನವನ್ನು ಕೆಡಿಸುವ ಹಕ್ಕು ನಮಗಿಲ್ಲ ಅದು ನಿಮ್ಮ ಸಂಗಾತಿಯಾಗಿರಲಿ ಒಬ್ಬ ಗಂಡು ಮತ್ತು ಹೆಣ್ಣು ಪ್ರಬುದ್ಧವಸ್ಥೆಗೆ ಬಂದ ಮೇಲೆ ಪರಸ್ಪರ ಒಬ್ಬರನ್ನೊಬ್ಬರು ಅರಿತು ಪರಸ್ಪರ ಬೇಕು ಭೇದಗಳನ್ನು ಅರಿತು ದೈಹಿಕವಾಗಿ ಒಂದಾಗುವುದೇ ನಿಜವಾದ ಲೈಂಗಿಕ ಸಂಬಂಧ ಲೈಂಗಿಕ ಸುಖ ಪಡೆಯೋಕೆ ಹೀಗೆಯೇ ಮಾಡಬೇಕು ಅಂತೇನಿಲ್ಲ ಆದರೆ ಸರಿಯಾದ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋಕೆ ಮರೆಯಬೇಡಿ ನಿಮ್ಮ ಒಂದು ಲೈಕ್ ಮತ್ತು ಅಭಿಪ್ರಾಯ ನಮಗೆ ಪ್ರೋತ್ಸಾಹ ಇದ್ದಂತೆ ನಿಮ್ಮ ಅಮೂಲ್ಯ ಸಮಯವನ್ನು ವಿನಿಯೋಗಿಸಿ ನಮ್ಮ ಚಾನೆಲ್ನ ಭಾಗವಾಗಿದ್ದಕ್ಕೆ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು ಅಂದುಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು